ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಡಿಸ್ಟಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹನ್ನೆರಡು ಪೋಸ್ಟ್ಗಳನ್ನು ಕರೆಯಲಾಗಿದೆ ಎಮ್ ಬಿ ಬಿ ಎಸ್ ಮತ್ತು ನರ್ಸಿಂಗ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಎನ್ ಎಚ್ ಎಮ್ ಅಡಿಯಲ್ಲಿ ಈ ಒಂದು ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳಾಗ್ತಿದೆ ಸೊ ಇಲ್ಲಿ ಹನ್ನೆರಡನೇ ತಾರೀಕು ಲಾಸ್ಟ್ ಇದೆ ಹನ್ನೆರಡು ಪೋಸ್ಟ್ಗಳನ್ನು ಕರೆಯಲಾಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ಬೇರೆ ಜಿಲ್ಲೆಯವರು ಕೂಡ ಇದಕ್ಕೆ ಅಪ್ಲಿಕೇಬಲ್ ಆಗ್ತಾರೆ ಹೋಗಿ ಅಪ್ಲೈ ಕೂಡ ಮಾಡ್ಬೋದು ಸ್ಯಾಲ್ರಿಲಿ ಹನ್ನೆರಡು ಸಾವಿರದ ಎಂಟುನೂರ ಎಂಟ್ನೂರು ರೂಪಾಯಿ ನಲವತ್ತ್ಮೂರು ಸಾವಿರ ರೂಪಾಯಿ ತನಕ ಸ್ಯಾಲ್ರಿ ಇದೆ ಅದು ಡಿಪೆಂಡಿಂಗ್ ಅಪಾನ್ದು ಯಾವುದು ಹುದ್ದೆಗಳ ಮೇಲೆ ಆಗುತ್ತೆ ಸೊ ಇಲ್ಲಿ ಹುದ್ದೆಗಳನ್ನು ಡಿವೈಡ್ ಮಾಡಲಾಗಿದೆ ಮೆಡಿಕಲ್ ಆಫೀಸರ್ಸ್ ನಾಲ್ಕು ಹುದ್ದೆಗಳನ್ನು ಮಾಡಲಾಗಿದೆ ನ ಸ್ಟಾಫ್ ನರ್ಸ್ ನರ್ಸ್ಗಳನ್ನು ನಾಲ್ಕು ಹುದ್ದೆ ಮತ್ತು ಡಿವಿಜನ್ ಅಸಿಸ್ಟೆಂಟ್ ಜು ಅಥವಾ ಲ್ಯಾ ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ಸ್ ನಾಲ್ಕು ಪೋಸ್ಟ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಸೊ ಇದು ಕ್ವಾಲಿಫಿಕೇಷನ್ ಏನು ಬರುತ್ತೆ ಅಂತಂದರೆ ಈ ಒಂದು ಹುದ್ದೆಗಳು ಅಪ್ಲೈ ಮಾಡಬೇಕಂದ್ರೆ ಮೆಡಿಕಲ್ ಆಫೀಸರಿಗೆ ಎಮ್ ಬಿ ಬಿ ಎಸ್ ಆಗಿರಬೇಕು ಸ್ಟಾಫ್ ನರ್ಸಿಗೆ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬಿ ಎ ಸಿ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಡಿಪ್ಲೊಮಾ ಜಿ ಎನ್ ಎಮ್ ನರ್ಸಿಂಗ್ ಆಗಿರಬೇಕು ಜೊತೆಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದವರಿಗೆ ಡಿವಿಷನ್ ಅಸಿಸ್ಟೆಂಟ್ ಜೂನಿಯರ್ ಡಿವಿಷನ್ ಅಸಿಸ್ಟೆಂಟ್ ಲ್ಯಾಬ್ ಲ್ಯಾಬೋಟರಿ ಟೆಕ್ನಾಲಜಿಸ್ಟ್ ಅಂತ ಕರಿತಾರಲ್ಲ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಇವು ಮೂರು ಆಗಿರ್ಬೇಕು ಎಸ್ ಎಲ್ ಸಿ ಮೇಲೆ ಡಿಪ್ಲೊಮಾ ಅಥವಾ ಪಿ ಯು ಸಿ ಮೇಲೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು ಸೊ ಇಲ್ಲಿ ಏಜ್ ಲಿಮಿಟ್ ಅಂತ ನೋಡೋದಾದರೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮೂವತ್ತೈದು ವರ್ಷ ಹದಿನೆಂಟರಿಂದ ಮೂವತ್ತೈದು ವರ್ಷ ತನಕ ಏಜ್ ಲಿಮಿಟ್ ಅನ್ನು ಕೊಡಲಾಗಿದೆ ಆಸ್ ಪರ್ ದ ಒಂದು ನೋಟಿಸ್ಫಿಕೇಶನ್ ಅವ್ರ ಪ್ರಕಾರ ಸೊ ಇಲ್ಲಿ ಎಸ್ ಸಿ ಇಷ್ಟಿದವರಿಗೆ ಐದು ವರ್ಷದ ರಿಲ್ಯಾಕ್ಸೇಷನ್ ಅಂದರೆ ಅಂದರೆ ಮೂವತ್ತೈದು ವರ್ಷ ಪ್ಲಸ್ ಐದು ವರ್ಷ ಆದರೆ ಕೆಟಗರಿ ಅವರಿಗೆ ಮೂರು ವರ್ಷ ಅಂದರೆ ಮೂವತ್ತೈದು ಪ್ಲಸ್ ಮೂರು ವರ್ಷ ಮೂವತ್ತೆಂಟು ವರ್ಷ ತನಕ ಅಪ್ಲೈ ಮಾಡ್ಕೋಬೋದು ಸೊ ಈ ಒಂದು ಸೆಲೆಕ್ಷನ್ಸ್ ನಿಮಗೆ ಇಂಟ್ರೂ ಮುಖಾಂತರ ತೊಗೊಳ್ತಾರೆ ಅಂದರೆ ಮೊಲ್ಕಿನ ಇಂಟ್ರೂ ಹೋಗಬೇಕಾಗತ್ತೆ ಈ ಒಂದು ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡೋದಾದರೆ ಮೆಡಿಕಲ್ ಆಫೀಸರಿಗೆ ನಲವತ್ತ್ಮೂರು ಸಾವಿರ ಸ್ಟಾಫ್ ನರ್ಸಿಗೆ ಹದಿಮೂರು ಸಾವಿರ ಮತ್ತು ಲ್ಯಾಬ್ ಟೆಕ್ನಿಷನ್ಗೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಪರ್ ಮಂತ್ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಂತಂದರೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಒಳಗಾಗಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಮೋಲ್ ಸೆಲ್ಫ್ ಅಟೆಸ್ಟೆಡ್ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸೋಷಿಯಲ್ ವೆಲ್ಫೇರ್ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಎನ್ ಎಚ್ ಎಮ್ ಲ್ಯಾಬೋರಟ್ರಿ ಪ್ರೇಮಿಯಸ್ ಬ್ಲಾಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಚಿತ್ರದುರ್ಗ ಇಲ್ಲಿ ಹೋಗಿ ಬ್ಯಾಕ್ ಟು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಚಿತ್ರದುರ್ಗ ಇಲ್ಲಿ ಹೋಗಿ ಇಪ್ಪತ್ತನೇ ತಾರೀಕೊ ಒಳಗಾಗಿ ಅಟಿಸ್ಟೇಜ್ ಒಂದು ಸೆಟ್ ಜೆರಾಕ್ಸ್ಗಳನ್ನು ಹೋಗಿ ಇಪ್ಪತ್ತೆರಡು ತಾರೀಕು ಒಳಗಾಗಿ ಹೋಗಿ ಕೊಡಬೇಕಾಗುತ್ತೆ ಈಗ ಆಲ್ರೆಡಿ ಹದಿನಾರನೇ ತಾರೀಕಿಗೆ ಸ್ಟಾರ್ಟ್ ಹದಿನಾರರಿಂದ ಇಪ್ಪತ್ತನೇ ತಾರೀಕು ಟೈಮಿಂಗನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ಏನು ತೊಗೊಂಡು ಹೋಗ್ಬೇಕಂತಂದರೆ ನಿಮ್ಮ ಐ ಡಿ ಪ್ರೂಫು ಏಜ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡು ಡಾಕ್ಯುಮೆಂಟ್ಸು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸು ಆಮೇಲೆ ಏನಪ್ಪ ಅಂತಂದರೆ ಇನ್ ಕೇಸ್ ಆಫ್ ಅವರುಗಳು ಏನಾದರೂ ಪೇಮೆಂಟ್ ಇದ್ದರೆ ಓಕೆ ಸೊ ಪೇಮೆಂಟ್ ಬಗ್ಗೆ ಇಲ್ಲಿ ಯಾವುದೂ ಏನೂ ಡೀಟೇಲ್ಸನ್ನು ಕೊಟ್ಟಿಲ್ಲ ನೀವು ಹೋಗಿ ವಿಸಿಟ್ ಮಾಡಿ ಅಲ್ಲಿ ಹೋಗಿ ನೀವು ಏನು ಮಾಡ್ಬೋದು ಅಂತಂದರೆ ಡಾ ಮಾಹಿತಿಯನ್ನು ಪಡೆದು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ನೋಟಿಸ್ಫಿಕೇಶನ್ ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಥರದಾಗ ಏನಂತಂದರೆ ಎನ್ ಎಚ್ ಎಮ್ ಅಡಿಯಲ್ಲಿ ಈ ಒಂದು ಹುದ್ದೆಯನ್ನು ಭರ್ತಿ ಮಾಡಲಾಗುತ್ತಿದೆ ಓಕೆ ಸೊ ಇದು ಒಂದು ವರ್ಷದ ಗುತ್ತಿಗೆ ಆಧಾರದ ಮೇಲೆ ಇದನ್ನು ತೆಗೆದುಕೊಳ್ತಾ ಇದ್ದಾರೆ ಒಂದು ವರ್ಷದ ಗುತ್ತಿಗೆ ಆಧಾರದ ಮೇಲೆ ಪ್ಲಸ್ ಏನಂತಂದರೆ ಇದು ನಮ್ಮ ಕ್ಲಿನಿಕ್ ಅಂದರೆ ಅಲ್ಲಿ ಅಲ್ಲಿರುವಂಥ ಒಂದು ಜಿಲ್ಲೆಯಲ್ಲಿರುವಂಥ ನಮ್ಮ ಕ್ಲಿನಿಕ್ಗಳಿಗೆ ಈ ಒಂದು ಜಾಬನ್ನು ತಗೊತಾ ಇದ್ದಾರೆ ಸೊ ಇಲ್ಲಿ ಏನಂತಂದರೆ ಡಿಟೇಲ್ಸ್ ಜೆರಾಕ್ಸರ್ ಜೊತೆಗೆ ಎರಡು ಭಾವಚಿತ್ರ ಫೋಟೋಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಜೊತೆಗೆ ಈಗ ಆಲ್ರೆಡಿ ಎಂಟನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಇಪ್ಪತ್ತನೇ ತಾರೀಕು ನೀವು ಹೋಗಿ ಈ ಒಂದು ಮಾ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡ್ಬೋದು